ಇದು ಇಷ್ಟ ಮಾಡಿದ್ದೀನಿ. ನಿಮ್ಮೊಂದಿನ ಬ್ರದರ್ ಏನಿದ್ರು ಸೆರ ಕೇರ್ ಎಲ್ಲ ಸ್ಮೈಲ್ ಕೇರ್ ಅಂತ 100% ಹೇಳಿ. ಯಾಕಂತ ಹೇಳಿದ್ರೆ ಸಿಸ್ಟರ್ಸ್ ಎಲ್ಲ ಮಾಡುವಂತ ಒಂದು ಕೊಡುವಂತ ಒಂದು ಇದು ಉಂಟಲ್ಲ, ಅದನ್ನ ಫೀಲ್ ಫೀಲ್ ಆಗ್ತಾ ಉಂಟು. ತುಂಬಾ ಒಳ್ಳೆ ಅಲ್ಲಿಗೆ ಹೋಗೋದಂತ ಹೇಳಿ ನೀವು ಸಿಗುವಂತ ಅಮೃತ ಅಂತೇಳಿ. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಇತ್ತು, ಅದೇ ಶೋಲ್ಡರ್ ಪೇನ್, ಮೈಕೈ ನೋವು, ತಲೆನೋವು ಎಲ್ಲ ಇತ್ತು. ನೋವಿದ್ದೇ ಪ್ರಾಬ್ಲಮ್ ಇತ್ತು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಈಗ ಹೆಚ್ಚು ಹೇಳ್ಬೇಕಂದ್ರೆ ಏನು ನೋವು ಎಲ್ಲ ಎಲ್ಲ ಇಂಪ್ರೂವ್ ಆಗಿದೆ 100% ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬಾ ಖುಷಿ ಖುಷಿಯಾಗಿ ಬರ್ತಾ ಇದ್ದೆ. ಅವಾಗ ಮನೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಮಾಡುದು ಮಲಗುದು, ಸ್ವಲ್ಪ ಮಾಡುದು ಮಲಗುದು. ಕೋಪ ಬರ್ತಿತ್ತು, ಮಕ್ಕಳಿಗೆಲ್ಲ ತುಂಬಾ ಬೈತಾ ಇದ್ದೆ. ಆದ್ರೆ ಈಗೆಲ್ಲ ಕ್ಲಿಯರ್ ಆಗಿದೆ. ಈಗೆಲ್ಲ ಒಂದು 95% 95 ಅಲ್ಲ, ನಂಗೆ 100 ಅಂತ ಹೇಳ್ಬಹುದು, ಅಷ್ಟು ಖುಷಿ ಇದೆ. ಹಸ್ಬೆಂಡ್ ಹತ್ರ ಕೇಳ್ಕೊಂಡ್ ಬರೋಣ, ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ. ಓಕೆ, ನಮಸ್ತೆ ಬ್ರದರ್. ಎಷ್ಟು ಟೈಮ್ ಇಂದ ಥೆರಪಿ ಮಾಡಿದ್ದೀರಾ? ನಾನು ಆಲ್ಮೋಸ್ಟ್ 1 month ಆಗ್ತಾ ಆಗ್ತಾ ಬರ್ತಾ ಇದ್ದೆ. ಆದ್ರೆ ನನ್ಗೆ ನೀರು ಇಲ್ಲಿಂದ ಬರ್ತಾ ಇತ್ತು. ಸೆಕೆಂಡ್ ಡೇ ನನ್ಗೆ ನೀರು ಬರ್ತಾ ಇತ್ತು, ಅದನ್ನು ಕುಡಿತಾ ಇದ್ದೆ. ಅದರಿಂದಾಗಿ ನನ್ಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ, ನಾನು ಹೇಳಲಿಕ್ಕೆ ಬಯಸೇ ಒಂದು ವೆಜಿ ಬಾಡಿ ವೆಜ್ ರೆಡ್ಯೂಸ್ ಆಗ್ತಾ ಹೋಗ್ತು. ಹಾಗೆ ಹೆದರಿಕೆ ನನಗೆ, ನಾನು ಸೀದಾ ಡಿಸೈಡ್ ಮಾಡಿದ್ದು ಹುಡುಗಿ ಬಂದು ಇವಳು ಹೇಳಿದ್ದು ಬನ್ನಿ ಇಲ್ಲಿ ಸರ ಸೆರೆಕಾರಿಗೆ ಹೋಗುವ, ಚೆಕಪ್ ಮಾಡಿ ಹೋಗುವ, ಸರಿ ಆಗ್ತದೆ. ನನ್ನ ತಲೆ ಇತ್ತು, ನನಗೆ 100% ಪಕ್ಕ ಇತ್ತು. ನನ್ನ ಬ್ಲಡ್ಡಲ್ಲಿ ಕೆಮಿಕಲ್ ಮಿಕ್ಸ್ ಆಗಿತ್ತು. ಅದು ಡಾಕ್ಟರ್ಗೆ ಹೇಳಿದ್ರೆ ಅವರೇನು ರಿಯಾಕ್ಷನ್ ಕೊಡ್ತಾ ಇಲ್ಲ. ನನ್ಗೆ ಅದು ಟೆನ್ಷನ್ ಇತ್ತು. ಆದ್ರೆ ಇದು ಅಲ್ಕಲೈನ್ ವಾಟರ್ ಕುಡಿದ ನಂತರ ನನ್ನ 6 months ಹೇಳ್ತಾ ಇತ್ತು ಇದರಲ್ಲಿ ಕರೆಕ್ಟ್ ಆಗ್ತದೆ ಅಂತ. ಅದೇ ರಿಸಲ್ಟ್ ಪಕ್ಕ ನನಗೆ ಬಂತು. ಅದು ತುಂಬಾ ಖುಷಿಯ ವಿಷಯ. ಬರುವ ಮುಂಚೆ ಬರೀ ನೀರನ್ನ ಕೊಡ್ದ ಕಾನ್ಫಿಡೆನ್ಸ್ ಅಲ್ಲಿ ಬಂದು ಇವತ್ತಿಗೆ ಥೆರಪಿ ಮಾಡಿದ್ದೀರಾ, ಇಂಪ್ರೂವ್ಮೆಂಟ್ಸ್ ಎಲ್ಲ ಪಡ್ಕೊಂಡಿದ್ದೀರಾ. ಸೊ ನಿಮಗೆ ಡಯಾಬಿಟಿಕ್ ಪ್ರಾಬ್ಲಮ್, ಡಯಾಬಿಟಿಕ್ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಎಷ್ಟಿತ್ತು, ಇವಾಗ ಎಷ್ಟಿದೆ? ನನಗೆ ಎಂತ ಇತ್ತು ಅಲ್ಲಿ, ನಾನು ಇಲ್ಲಿ ಡಾಕ್ಟರ್ ಹತ್ರ ಚೆಕ್ ಮಾಡುವಾಗ ಥೈರಾಯ್ಡ್ ಪ್ರಾಬ್ಲಮ್ ಅಂತೇಳಿ ಗೊತ್ತಾಯ್ತು. ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಥೈರಾಯ್ಡ್ ಮತ್ತೆ ಶುಗರ್ ಕಂಟ್ರೋಲ್ ಇದ್ದದ್ದು ಅದರ ಮಿಕ್ಸಿಂಗ್ ಆಗಿ ಹೈ ಆಯಿತು. 420 ಸಮಥಿಂಗ್ ಆಯಿತು ಚೆಕ್ ಮಾಡುವಾಗ. ಅದು 1 ತಿಂಗಳ ಒಳಗೆ ಈಗ ಫುಡ್ ತಗೊಂಡು ಬಂದು ಟೆಸ್ಟ್ ಮಾಡಿದೆ, 190 ವರೆಗೆ ಬಂದು. ಅದಕ್ಕಾಗಿ ಸೆರಾಗ್ಯಾರ್ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಡಿಗಿದ್ರೆ ಧನ್ಯವಾದ. ಅವರು ಮತ್ತೆ ಇದರಲ್ಲೇ ಅಡಿಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ರಿಸಲ್ಟ್ ಬರುವಾಗ ತನ್ನ ತಾನೇ ಬಂದು ನಾನೀಗ ಯಾಕೆ ಫೀಲ್ ಮಾಡ್ತಾ ಇದ್ದೇನೆ ಹಾಗೆ ಫೀಲ್ ಮಾಡ್ತಾರೆ. ಪಕ್ಕ ಬಂದು ಇಲ್ಲಿ ಫ್ರೀಯಾಗಿ ಸಿಗುವಂತ ಒಂದು ಟ್ರೀಟ್ಮೆಂಟ್ ಅನ್ನು ಅವ್ರು ಯೂಸ್ ಮಾಡಬೇಕು, ಇನ್ನೊಬ್ಬರಿಗೆ ಹೇಳಿ ಅವರ ಉಪಯೋಗ ಪಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಳ್ತಾ ಬನ್ನಿ.